ಕೊಡ್ತಾರೆ. ಆಮೇಲೆ ಕೆಲವು ವಿಷಯಗಳನ್ನು ಕೂಡ ಹೇಳ್ತಾರೆ. ಇದು ಸಂಬಂಧಪಟ್ಟ ವಿಷಯ ಅಂತಂದ್ರೆ, ಏನು ಮಹಾನಗರ ಪಾಲಿಕೆ 20 ಕೋಟಿ ರೂಪಾಯಿ ಏನದು ಈಗಾಗಲೇ ಅನುದಾನ ಪೀಡಿತರು ಕೊಡ್ಬೇಕಂತ ತಿಳ್ಕೊಂಡು ಮಾನ್ಯ ಉಚ್ಚ ನ್ಯಾಯಾಲಯ ಮಹಾನಗರ ಪಾಲಿಕೆ ತಿಳಿಸಿ, ಅದ್ರ ಬಗ್ಗೆನೇ ಈ ವಿಷಯನ ಈ ಸಂದರ್ಭವಾಗಿ ನಾವು 8 ದಿವಸ ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೀವಿ. ಮೊದಲನೇದಾಗಿ ಸೇವ್ ಬೆಳಗಾವಿ ಕಾರ್ಪೊರೇಷನ್ ಬೆಳಗಾವಿಯ ಮಹಾನಗರ ಪಾಲಿಕೆಯನ್ನು ಉಳಿಸುವುದರ ಸಲುವಾಗಿ ನಮ್ಮ ಪ್ರಯತ್ನವಿರುತ್ತದೆ. ಮೊದಲನೇದಾಗಿ ಈ ಒಂದು ಪ್ರಕಲ್ಪ ನಡೆದು 2020 ಹಾಗೂ 2021 ಮಹಾತ್ಮ ಫುಲೆ ರೋಡ್ ಇಂದ ಓಲ್ಡ್ ಪಿಬಿ ರೋಡ್ ವರೆಗೆ ಮಾಡ್ಬೇಕಂತ ತಿಳ್ಕೊಂಡು ಒಂದು CDP 2014 ಮಾಡೋ ಪ್ರಕಾರ ಮಾಡ್ತಾರಂತ ತಗೊಂಡು ಎಲ್ಲರಿಗೂ ಒಂದು ಆಸೆ ಇತ್ತು. ಆದ್ರೆ ಅದು ಆಗದೆ ಆ ರೋಡ್ ಅಲ್ಲಿ ಅಲೈನ್ಮೆಂಟ್ ತಪ್ಪಿದೆ ಅಂತ ತಗೊಂಡು ಎಲ್ಲರಿಗೂ ಕೂಡ ಈಗಾಗಲೇ ಗೊತ್ತಿರುವಂತಹ ವಿಷಯ. ಹಾಗಾದ್ರೆ ಆ ಅಲೈನ್ಮೆಂಟ್ ಅನ್ನ ಬದಲಿಸಿದ್ದು ಯಾರು ಅಂತ ತಗೊಂಡು ಈಗಾಗಲೇ ಮಾನ್ಯ ಹಿಂದಿನ DC ಅವರ ತನಿಖಾ ವರದಿಯಲ್ಲಿ BSEL ಅಂತ ತಿಳ್ಕೊಂಡು ಈಗಾಗಲೇ ಬಂದಿದೆ. ಅದೇ ಪ್ರಕಾರ ಈ ಒಂದು ಇಂಥ ದೊಡ್ಡ 20 ಕೋಟಿ ರೂಪಾಯಿ ತುಂಬುವಂತ ಒಂದು